ಗಾಂಡು ವರ್ಸಸ್ ಸೀಡ್ಲೆಸ್ ಇದು ತರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಎಸ್ ಮಂಡ್ಯದ ಬೆಳವಣಿಗೆ ಆದ ಮೇಲೆ ಮಳವಳ್ಳಿಯ ಶಾಸಕ ಮಾಜಿ ಸಚಿವ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತ ಈ ಹಿಂದೆ ನರೇಂದ್ರ ಸ್ವಾಮಿ ಸಿಟಿ ರವಿ ಅವರು ಮಂಡ್ಯದಲ್ಲಿ ಬಂದು ಮಾತಾಡೋದ್ಮೇಲೆ ವಾಮಗೋಚರವಾಗಿ ಬಾಯಿ ಬಂದು ನಂಬರ್ ಗಾಂಡು ಅದು ಇದು ಗಂಡಸನದ ಪರೀಕ್ಷೆಗಳೆಲ್ಲವೂ ಕೂಡ ಬಾಯಿ ಮಾತಾಡ್ ಮಾಡಿಸ್ಬಿಟ್ಟವ್ರೆ ಅದರ ಪ್ರತಿ ಹೇಳಿಕೆಯಾಗಿ ಒಂದ್ ಸ್ವಲ್ಪ ಈ ಸೈಂಟಿಫಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಸೀಡ್ಲೆಸ್ ಅಂತ ಕರೆದವ್ರೆ ನರೇಂದ್ರ ಸ್ವಾಮಿಯನ್ನು ಪಂಚಾಯಿತಿ ಲೆವೆಲ್ ರಾಜಕೀಯವನ್ನು ಶಾಸಕರು ಮಾಜಿ ಸಚಿವರು ಮಾಡ್ತಾರೆ ಮಾಜಿ ಸಚಿವ ಸಿ ಟಿ ರವಿ ವರ್ಸಸ್ ನರೇಂದ್ರ ಸ್ವಾಮಿ ಒಂದು ಬಾವುಟದ ವಿಚಾರ ಮಂಡ್ಯದ ಕೆ ಎಂ ಎಫ್ ಲೂಟಿ ಮಾಡಿದಾಗ ಯಾರೂ ಮಾತಾಡಲಿಲ್ಲ ತೊಂಬತ್ ಮೂರು ಅಡಿ ಕೆ ಆರ್ ಎಸ್ ನೀರ್ ಐತೆ ರೈತರು ಬೆಳೆ ನೀರ್ ಕೊಡ್ತಿಲ್ಲ ಯಾವನು ಮಾತಾಡ್ತಿಲ್ಲ ರೈತರು ಸಾಲ ಸೋಲ ಮಾಡ್ಕೊಂಡು ಸಾಯ್ತಾ ಇದಾರೆ ಯಾರೂ ಮಾತಾಡ್ತಿಲ್ಲ ಕೆಲಸ ಇಲ್ಲದೆ ನಿರುದ್ಯೋಗದಲ್ಲಿ ಸಾಯ್ತಾ ಇದಾರೆ ಯಾರೂ ಮಾತಾಡ್ತಿಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಎಲ್ಲರೂ ಎರಡ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಅಧಿಕಾರ ಅನುಭವಿಸ್ತವ್ರೆ ಅಧಿಕಾರ ಇದ್ದಾಗ ಕೆಲವರು ಗಂಡಸರ ಹಾಕ್ತಾರೆ ಕೆಲವರು ಗಾಂಡುಗಳಾಗ್ತಾರೆ ಕೆಲವರು ಬೀಜ ಇರುತ್ತೆ ಕೆಲವರಿಗೆ ಸೀಡ್ಲೆಸ್ ಆಗ್ತಾರೆ ರಾಜಕಾರಣ ಬೇಕಾಗಿರೋದು ಯಾವುದು ಬೇಡವಾದ ಯಾವ್ದು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ಮಂಡ್ಯದಲ್ಲಿ ಚರ್ಚೆ ನಡೀತಾ ಇದೆ ದೊಡ್ಡ ಮಟ್ಟಿಗೆ ರೈತರ ಮೇಲೆ ಲಾಠಿ ಚಾರ್ಜ್ ಆದಾಗ ಯಾರೂ ಗಂಡಸರಿಲ್ಲ ಬಹುತೇಕ ಗಾಂಡುಗಳಾಗಿರ್ತಾರೆ ರೈತರ ಸಮಸ್ಯೆ ಬಂದಾಗ ಬಹುತೇಕರ ಹೈಬ್ರಿಡ್ ಸೀಡ್ಲೆಸ್ ಆಗಿರ್ತಾರೆ ಬಹುತೇಕ ಪಾರ್ಟಿ ಬಹುತೇಕ ನಾಯಕರು ರಾಜಕೀಯವಾಗಿ ಹೊರತ ಬೀಳುತ್ತೆ ಅಂದಾಗ ಬಹುತೇಕರು ಗಂಡಸರಾಗ್ತಾರೆ ಬಹುತೇಕರು ವಿರೋಧಿಗಳನ್ನ ಗಾಂಡುಗಳು ಮಾಡ್ತಾರೆ ಕೆಲವರಿಗೆ ಸೀಡ್ಲೆಸ್ ಆಗುತ್ತೆ ಇವೆಲ್ಲವೂ ಆಗತ್ತೆ ನಾಟ್ ಓನ್ಲಿ ಮಂಡ್ಯ ನಾಟ್ ಓನ್ಲಿ ಕರ್ನಾಟಕ ನಾಟ್ ಓನ್ಲಿ ಇಂಡಿಯಾ ಇಡೀ ದೇಶಾದ್ಯಂತ ಬಹುತೇಕ ಆಗ್ತಿರೋದಿದೆ ವಾಸ್ತವ ಬಿಟ್ಟು ಬೇಕಾಗಿರೋದು ಬಿಟ್ಟು ಬೇಡದಿರದೆ ಉದಾಹರಣೆಗೆ ನಾವು ಮಂಡ್ಯನ ತಗೊಂಡ್ವಿ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲ ಸರಿಯಾಗಿ ನಡೀತಿಲ್ಲ ಟನ್ಗೊಂದ್ ಸಾವಿರ ಕೊಡೋದ್ರ ಬಗ್ಗೆ ಹೋರಾಟಗಳು ಸಾತಿಲ್ಲ ನೂರ ಐವತ್ ನೂರ ದಿನ ಆಗಿರ್ಬೇಕು ಕಾವೇರಿ ನೀರು ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ ಯಾರು ಕ್ಯಾರಿಯನ್ನರ್ ಇಲ್ಲ ಮದ್ದೂರು ಮಲ್ವಳಿ ಭಾಗಕ್ಕೆ ನೀರ್ ಬರ್ತಾ ಇಲ್ಲ ಮದ್ದೂರು ಮಂಡ್ಯ ಭಾಗದಲ್ಲಿ ನೀರ್ ಇಲ್ಲ ತೊಂಬತ್ ಅಡಿ ತೊಂಬತ್ತೆರಡು ಅಡಿ ಇದ್ರು ನೀರ್ ನಿಲ್ಸವ್ರೆ ಯಾವನು ಕೇಳಂಗ ಗತಿ ಇಲ್ಲ ರೈತರು ವಿಚಾರ ಬಂದಾಗ ಬಹುತೇಕರು ಗಾಂಡು ವರ್ತನೆಗಳು ಅಂತ ಜನ ಹೇಳ್ತಾರೆ ಇವ್ರ ಇವ್ರು ಬೈದಾಡೋದಲ್ಲ ಇಲ್ಲಿ ಗಾಂಡು ಸೀಡ್ಲೆಸ್ ಅಂತ ಊರೂರ ಜನ ಕೇಳ್ರು ಹೇಳ್ತಾರೆ ಯಾರ ಗಾಂಡುಗಳು ಯಾರ್ ಗಂಡಸರು ಯಾರ ಹತ್ರ ಬೀಜ ಇದೆ ಯಾರ ಹತ್ರ ಬೀಜ ಇಲ್ಲ ಯಾರ್ ಸೀಡ್ಲೆಸ್ ಎಲ್ಲ ಹೇಳ್ತಾರೆ ಜನ ಮಾತಾಡ್ತಾರೆ ಜನ ಕೇಳಿದ್ರೆ ಜನಸಾಮಾನ್ಯರ ಕಷ್ಟ ಕೇಳದೆ ಜನಸಾಮಾನ್ಯರನ್ನ ಬೇರೆ ರೀತಿ ದಾದಿ ತಪ್ಸ್ಕೊಂಡು ಜನಕ್ಕೆ ಬೇಕಾಗಿರೋ ವಿಚಾರಗಳನ್ನ ಬಿಟ್ಟು ಬೇಡದಿರೋ ವಿಚಾರದಲ್ಲಿ ಪೌರುಷ ಗಂಡಸ್ತನದ ಎಕ್ಸ್ಪೆರಿಮೆಂಟ್ಸ್ ಗಂಡಸು ಗಾಂಡು ಚರ್ಚೆ ಸಿಟಿ ರವಿ ಅವ್ರ ಲೈಫ್ ಅವ್ರು ಪ್ರೂವ್ ಮಾಡ್ಕೊಂಡ್ರು ವೈಯಕ್ತಿಕ ಅವೆಲ್ಲ ಗಂಡಸ್ತನ ಬಹಿರಂಗವಾಗೆಲ್ಲ ಟೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ವಲ್ಲ ನರೇಂದ್ರ ಸ್ವಾಮಿ ಮಲ್ವಳ್ಳಿ ಅವ್ರ ಮನೇಲಿ ಪ್ರೂವ್ ಮಾಡ್ಕೊಂಡಿರ್ತಾರೆ ಇನ್ನೊಬ್ರು ಮನೆಯಲ್ಲಿ ಇನ್ನೊಂದೂರಲ್ಲಿ ಪ್ರೂವ್ ಮಾಡಕ್ ಹೋದ್ರೆ ಹೊರಗ್ಬಿಟ್ಟು ಕಂಬಕ್ ಕಟ್ತಾರೆ ಗಂಡಸ್ನ ಅವ್ರವ್ರ ಮನೇಲಿ ಪ್ರೂವ್ ಮಾಡ್ಕೊಳ್ಬೇಕಾಗಿರೋ ವಿಚಾರಗಳು ನಾನು ದೊಡ್ಡ ಗಂಡಸು ಅಂತ ಇನ್ನೊಂದ್ ಕಡೆ ಹೋದ್ರೆ ಅವ್ರ ಮನೇಲಿ ಗಂಡಸು ಕಂಬ ಕಟ್ ಹೊಡಿತಾರೆ ರಾಜಕೀಯ ಆದಿ ತಪ್ತಾ ಐತೆ ರಾಜಕಾರಣ ಆದಿ ತಪ್ಪಿದೆ ರಾಜಕಾರಣಿಗಳ ನಾಲ್ಗೆ ಆದಿ ತಪ್ತ ಜನ ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇದ್ದಾರೆ ಬಹುತೇಕ ಆಳ್ವಿಕೆ ಮಾಡಿದವರು ಆಳ್ವಿಕೆ ಮಾಡ್ತಿರೋರು ಎಲ್ಲರೂ ಕೂಡ ನಮ್ಮನ್ನು ಕಿತ್ತಿಂದವರು ಯಾವ್ದ್ರಲ್ಲ ನಮ್ಗೆ ಮೋಸ ಮಾಡೋರು ಯಾವ್ದ್ರಲ್ಲ ಅನ್ನೋ ವ್ಯತೆಯನ್ನು ಜನ ಪಡ್ತಾ ಇದ್ದಾರೆ ಇತ್ತಲ ಕಡೆ ಆಡಳಿತ ಆಡಳಿತ ಪಕ್ಷ ಆಗಲಿ ಇತ್ತ ಕಡೆ ವಿಪಕ್ಷ ಆಗಲಿ ಯಾವ ಬಗ್ಗೆಯೂ ಸಹ ಯಾರ ಹೇಳಿಕೆಯೂ ಸಹ ಎಸ್ ಈತ ಸೂಪರ್ ಈತ ಡೂಪರ್ ಅಂತ ಹೇಳ್ತಿಲ್ಲ ಯಾರೊಬ್ರು ಸಹ ಜನಸಾಮಾನ್ಯರ ದೃಷ್ಟಿಯಲ್ಲಿ ಯೋಚನೆ ಮಾಡದೆ ಅವರವ್ರ ಪೌರುಷವನ್ನ ಅವರವ್ರ ಗಂಡಸ್ಥನವನ್ನ ಪ್ರದರ್ಶನ ಮಾಡ್ಕೊಂಡು ಯಾರತ್ರ ಸೀಟ್ಸ್ ಇದೆ ಯಾರ ಹತ್ರ ಸೀಟ್ಸ್ ಇಲ್ಲ ಅಂತ ಚರ್ಚೆ ಮಾಡ್ಕೊಂಡು ನಿಂತವ್ರೆ ದುರಂತದ ಸನ್ನಿವೇಶ ಬೆಂಗಳೂರಿಂದ ಮಳವಳ್ಳಿಗೋಗ್ಬೇಕಾರೆ ಇವ್ರು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋಗ್ಬೇಕಾರೆ ಅವ್ರವ್ರ ಕ್ಷೇತ್ರಗಳಲ್ಲಿ ಜನಗಳನ್ನ ನಿಲ್ಲಿಸಿ ಮಾತಾಡ್ಕೊಂಡು ಹೋದ್ರೆ ಬೇಕು ಬೇಡ ಗೊತ್ತಾಗ್ಬಿಡುತ್ತೆ ದುರಂತ ಗಾಂಡು ಗಂಡ್ಸು ಗಂಡಸ್ತನ ಸೀಡ್ಸು ಸೀಡ್ಲೆಸ್ ಮಂಡ್ಯ ಜಿಲ್ಲೆಯ ಐದು ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ರೆ ಆ ಐದು ಸಮಸ್ಯೆಗಳಲ್ಲಿ ಈ ಗಂಡಸ್ತನ ಗಾಂಡು ಸೀಡ್ಲೆಸ್ ಇದು ಇಲ್ಲ ಇಲ್ಲಿ ಗಂಡಸ್ತನ ಗಾಂಡು ಸೀಡ್ಲೆಸ್ ಬಗ್ಗೆ ಚರ್ಚೆ ಆಗ್ತಿದೆ ಐದು ಸಮಸ್ಯೆ ಅಂತ ಬಂದಾಗ ಒಂದು ಶುಗರ್ ಫ್ಯಾಕ್ಟರಿ ಕಡೆ ಭಾಗಕ್ಕೆ ಕಾವೇರಿ ನೀರು ಕರೆಕ್ಟ್ ಆಗಿಲ್ಲ ರೈತರು ಬೆಳೆಗಳ ಬೆಲೆ ಸಿಕ್ತಿಲ್ಲ ಹಾಲಿನ ಸಬ್ಸಿಡಿ ಇಲ್ಲ ಐದು ಬರ್ತವೆ ಆ ಟಾಪ್ ಫೈವ್ ಸಮಸ್ಯೆಗಳ ಬಗ್ಗೆ ಚರ್ಚನೆ ಮಾಡ್ತಿಲ್ಲ ಗಂಡಸನ ಚೆಕ್ ಮಾಡ್ತಾವ್ರೆ ಗಾಂಡು ಯಾವನು ಗಂಡಸ ಯಾವನು ಅಂತ ಕೆ ಎಂ ಎಫ್ ನುಂಗ್ ನೀರ್ ಕುಡಿದ್ರು ಒಂದಷ್ಟು ಜನ ಅವತ್ತಾರು ಗಂಡಸ್ತನ ಪ್ರದರ್ಶನ ಮಾಡಲಿಲ್ಲ ಶುಗರ್ ಫ್ಯಾಕ್ಟ್ರಿ ನುಂಗ್ ನೀರು ಕುಡಿದ್ರು ಯಾವನು ಗಂಡಸ್ತನ ಪ್ರದರ್ಶನ ಮಾಡಲಿಲ್ಲ ಎಲ್ಲ ಸೀಡ್ಲೆ ಅಲ್ಲೂ ಕೆಮಿ ಸೀಡ್ಲೆ ಮೂರು ಅಡಿಗೆ ನೀರು ಬತ್ತಿಲ್ಲ ಆ ಬಾಗ್ಗಳಲ್ಲಿ ಅಲ್ಲೂ ಸೀಡ್ಲೆ ಹಂಗಾರೆ ಯಾವ ಹೋರಾಟ ಮಾಡಲ್ಲ ಅಲ್ಲಿ ನೀರು ತರೋ ವಿಚಾರ ಗಂಡಸ್ತನ ತೋರ್ಬೇಕು ಫ್ಯಾಕ್ಟ್ರಿ ಸರಿ ಮಾಡೋ ವಿಚಾರ ಗಂಡಸ್ಥನ ತೋರಬೇಕು ಕೆಎಮ್ ಭ್ರಷ್ಟಾಚಾರ ವಾಪಸ್ ಸರಿ ಮಾಡೋ ಗಂಡಸ್ಥನ ತೋರಬೇಕು ಅದ್ಯಾವುದೋ ಮಾಡ್ತಿಲ್ಲ ಜನ ಸರಿಯಾಗಿ ಪಾಠ ಕಲಿಸ್ತಾರೆ ಏನ್ ಮಾತಾಡ್ತಿದೀವಿ ನಾವು ಜನಗಳಿಗೆ ಬೇಕಾಗಿರೋದು ಈ ಗಾಂಡು ಗಂಡಸು ಸೀಡ್ಸು ಸೀಡ್ಲೆ ಜನಗಳು ಬೇಕಾಗಿರೋದು ಜನಕ್ ಬೇಕಾಗಿರೋ ಪ್ರಯಾರಿಟಿ ಏನು ಅದ್ರ ಬಗ್ಗೆ ಚರ್ಚೆಗಳಿಲ್ಲ ರಾಜಕಾರಣದ ದುರಂತ ಸನ್ನಿವೇಶಗಳು ಪಟ್ಟಿ ಮಾಡಲಿ ಅವರ ಕ್ಷೇತ್ರ ನಮ್ಮ ಕ್ಷೇತ್ರದ ಟಾಪ್ ಫೈವ್ ಪ್ರಾಬ್ಲಮ್ ಯಾವುದು ಟೆನ್ ಯಾವುದು ನೋಡ್ಲಿ ಇವರು ಮಾತಾಡೋ ಅರ್ಚಾಡೋ ಕಿರ್ಚಾಡೋ ಗುದ್ದಾಡೋ ವಿಷಯಗಳು ಯಾವ ಆಗಿರಲ್ಲ ಮಾಡಬೇಕಾದ್ರೆ ಯಾರೂ ಮಾಡಲ್ಲ ದುರಂತ ಈ ಗಾಂಡು ಸೀಡ್ಲೆಸ್ ಈ ಚರ್ಚೆಯ ಪಾಲಿಟಿಕ್ಸ್ ಇದೆಯಲ್ಲ ಇದೊಂದು ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಎಸ್ ಇವು ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳೇನು ಆ ಸಮಸ್ಯೆಗಳ ಬಗ್ಗೆ ಪರಿಹಾರ ಆಗ್ತಿದೆಯಾ ಕಂಡುಕೋತಾ ಇದಾರಾ ಅಟ್ಲೀಸ್ಟ್ ಆ ಸಮಸ್ಯೆಗಳನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದಾರ ಅದನ್ನು ಬಿಟ್ಟು ಬೇರೆಲ್ಲ ಏನ್ ಮಾಡ್ತಾವ್ರೆ ತಾವೇನು ಹೇಳ್ತೀರಿ ಮಂಡ್ಯ ಜಿಲ್ಲೆಯ ಪ್ರಮುಖ ಐದು ಸಮಸ್ಯೆಗಳು ಯಾವುದು ಮಂಡ್ಯ ಜಿಲ್ಲೆಯವ್ರು ನೋಡ್ತೀರ ಕಾಮೆಂಟ್ ಮಾಡಿ ಹಾಗೆ ಈ ರಾಜ್ಯದ ಐದು ಸಮಸ್ಯೆಗಳು ಯಾವುದು ಅದನ್ನ ಕಾಮೆಂಟ್ ಮಾಡಿ ಹಾಗೆ ಈ ಗಾಂಡು ಹಾಗೆ ಸೀಡ್ಲೆಸ್ ಪಾಲಿಟಿಕ್ಸ್ ಬಗ್ಗೆ ಈ ತರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ